ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನೆಲ್ಗೆ ಸ್ವಾಗತ. ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ. ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು, ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ, ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ, ಬನ್ನಿ. ಹಲೋ ಹಲೋ, ಹಾ, ಇದೊಂದು ಟಾಟಾದ ಯಾವ್ದೋ ಒಂದು ಗಾಡಿ ಕಳ್ಸಿಕೊಡಿದ್ರಲ್ಲ ಟಾಟಾ. ಹಾ, ಯಾವ್ದಿದು ಗಾಡಿ? ಮಾನ್ಸಾ, ಅದು ಟಾಟಾ ಮಾನ್ಸಾ ಅಂತ. ಟಾಟಾ ಮಾನ್ಸಾ, ಹೌದು. ಮಾಡೆಲ್ ಎಷ್ಟು ಗಾಡಿ? 2010. ಅದು ಸಿಂಗಲ್ ಓನರು, ಛತ್ತೀಸ್ಗಢ ಗಾಡಿ. ನನ್ನ ಹೆಸರು ಟ್ರಾನ್ಸ್ಫರ್ ಆಗಿದೆ, ಅಲ್ಲಿಂದ ಇದು ತಗೊಂಬಂದು ಮಾಡಿಸ್ಕೊಂಡಿರೋದು. ಅದು ಕಡಿಮೆ ರೇಟ್ಗೆನೆ ಇದೆ, ಗಾಡಿ ಕಂಡೀಷನ್ ಆಗಿದೆ. ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆಯಾ? ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ. ರಿಜಿಸ್ಟ್ರೇಷನ್ ಅದು ಛತ್ತೀಸ್ಗಢದಲ್ಲಿ ಇದೆಯಾ ಕರ್ನಾಟಕ ಮಾಡಿಸಿದ್ರ? ಇಲ್ಲ, ಕೆ ಮಾಡಿಸಿದೀವಿ, ಟ್ರಾನ್ಸ್ಫರ್ ಎಲ್ಲ ಆಗಿದೆ. ಟ್ರಾನ್ಸ್ಫರ್ ಎಲ್ಲ ಆಗಿದೆ, ಕೆ ಆಗಿದೆಯಾ? ಹೌದು, ಟ್ರಾನ್ಸ್ಫರ್ಗೆ ಇದು ಕಟ್ಟಿದೀವಿ, ಅಮೌಂಟ್ ಕಟ್ಟಿದೀವಿ, ಇನ್ನು ಟ್ರಾನ್ಸ್ಫರ್ ಆಗಿಲ್ಲ. ಅದು ನನ್ನ ಹೆಸರ್ಗ್ ಆದ್ಮೇಲೆ ಮಾಡಕ್ ಆಗೋದು. ಈಗ ಸದ್ಯಕ್ಕೆ ಅದು ಫಸ್ಟ್ ಓನ್ ಅವ್ರ ಗಾಡಿ ಇದೆ. ನನ್ನ ಹೆಸರು ಮಾಡಿಸ್ಕೊಂಡೆ ಮಾಡೋದು. ಅದನ್ನ ಟೋಟಲ್ ಈಗ ಫೋರ್ತ್ ಓನ್ ಅವರ್ ಆಗುತ್ತೆ. ನೆಕ್ಸ್ಟ್ ಯಾರಿಗಾದ್ರು ಸೇಲ್ ಮಾಡ್ಬೇಕಾದ್ರೆ ಇದು ಫೀಚರ್ಸ್ ಏನ್ ಬರ್ತದೆ? ಇದು ಗಾಡಿದು ಪವರ್ ಸ್ಟೇರಿಂಗ್ ಇದೆ, 4 ಪವರ್ ವಿಂಡೋ ಇದೆ, ಕ್ವಾಟರ್ ಜೆಟ್ ಇಂಜಿನ್, ಪೆಟ್ರೋಲ್ ಗಾಡಿ. ಹೈವೇನಲ್ಲೆಲ್ಲ 18-19 ಮೈಲೇಜ್ ಬರುತ್ತೆ. ಸಿಟಿನಲ್ಲೆಲ್ಲ ಮಾಮೂಲಿ 13-14-15. ನಾವು ಯಾವ ತರ ಓಡಿಸ್ತೀರೋ ಅದ್ರ ಮೇಲೆ ಮೈಲೇಜ್ ಬರುತ್ತೆ. ಅಟ್ ಪ್ರೆಸೆಂಟ್ ನನ್ಗಂತೂ ಸಿಟಿನಲ್ಲಿ ಓಡಿಸ್ತಾ ಇಲ್ಲ. ಆಕ್ಸಿಡೆಂಟ್ ಏನಿಲ್ಲ, ಬಂಪರ್ ಟಚ್ಅಪ್ ಆಗಿದೆ. ಬಂಪರ್ ಸಣ್ಣ ಪುಟ್ಟ ಟಚ್ಅಪ್ ಆಗಿದೆ, ಇಲ್ಲ ಅಂತಿಲ್ಲ. ಬಟ್ ಆಕ್ಸಿಡೆಂಟ್, ಮೇಜರ್ ಆಕ್ಸಿಡೆಂಟ್ ಆತರ ಏನು ಇಲ್ಲ ಗಾಡಿ. ಏನು ಇಲ್ಲ. ಇದು ನಮ್ ಕೋಲಾರ ಡಿಸ್ಟಿಕ್, ಮಾಲೂರ್ ಅನ್ಬಿಟ್ಟು ಕೋಲಾರ ಡಿಸ್ಟಿಕ್ ಅಲ್ಲಿ ಇರೋದ್ ಗಾಡಿ. ಅದು ಏನು ಬಂದ್ರೆ ಒಂದ್ ಅವರೇಜ್ ರೇಟ್ ಗೆ ಮಾಡ್ಕೊಡ್ತೀನಿ. ಈಗ ಎಷ್ಟು ಹೇಳ್ತಿದ್ರ ಗಾಡಿ ರೇಟ್? ಈಗ 180 ಹೇಳ್ತಾ ಇದೀವಿ. 1,80,000. ಒಂದ್ ಲಕ್ಷ 80,000 ಹೇಳ್ತಾ ಇದೀವಿ. ಏನಕ್ಕೆ ಆಗುತ್ತೆ ಅಂದ್ರೆ ಆರ್ ಸಿ ಟ್ರಾನ್ಸ್ಫೋರ್ ಎಲ್ಲ ಸೇರಿನೇ ಹೇಳ್ತಾ ಇರೋದು. ವಿತ್ ಕೆ ಮಾಡಿಸಿರೋದು? ಕೆ ಆಗಿದೆ, ವಿತ್ ಕೆ ಅನ್ನೇ ಹೇಳ್ತಾ ಇರೋದು. ಆರ್ ಸಿ ಟ್ರಾನ್ಸ್ಫರ್ ವಿತ್ ಕೆ ಹೇಳ್ತಾ ಇರೋದು. ಫೈನಲ್ ಎಷ್ಟಕ್ಕೆ ಮಾಡ್ತಿರೋದು ಗಾಡಿ? ಇಲ್ಲ, ಅದು ಎಲ್ಲ ಹೇಳಿನ 180 ಹೇಳ್ತಾ ಇರೋದು, ಅದು ಫೈನಲ್ ರೇಟ್. ಬೇಕಾದ್ರೆ ಗಾಡಿ ಕಸ್ಟಮರ್ ಯಾರು ಬಂದ್ ನೋಡಿ ಮಾತಾಡಾಗಿದ್ರೆ ಆಮೇಲೆ ಬೇಕಾದ್ರೆ ಏನೋ ಮಾತಾಡ್ಕೊಬಹುದು. ನಮ್ಮ ಕಡೆಯಿಂದ ಬಂದು ಸುಮ್ಮನೆ ವಸೂಲಿ ಮಾಡಿ ಗಾಡಿ ಕೊಡಿ. ಓಕೆ, ಥ್ಯಾಂಕ್ ಯು ಥ್ಯಾಂಕ್ ಯು.